ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಮಾಜಿ ಸಚಿವ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಅಂತಕ್ಕಂಥ ಪ್ರಕರಣದಲ್ಲಿ ಈಗ ಅವರ ಅರೆಸ್ಟ್ ಆಗಿದೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯಗೆ ಬೆದರಿಕೆ ಹಾಕಿದ್ದ ಕೇಸ್ನಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಮನೆಯಲ್ಲಿದ್ದ ಪದ್ಮರಾಜ್ ವಶಕ್ಕೆ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ನೋಟಿಸ್ ನೀಡೋದಕ್ಕೆ ಬಂದಾಗ ಗಲಾಟೆ ಮಾಡಿದ್ದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಗೋಪಾಲಯ್ಯನವರು ದೂರನ್ನು ದಾಖಲು ಮಾಡಿದರು. FIR ಕೂಡ ಆಗಿತ್ತು. ಅದಾದ ನಂತರ ವಿಚಾರಣೆಗೆ ಅಂತ ಅವರ ಮನೆಗೆ ತೆರಳಿದಾಗ ಬಾಗಿಲಾಕ್ಕೊಂಡು ನಾನೇನು ಹೊರಗಡೆ ಬರಲ್ಲ, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಕೂತಿದ್ರು ಪದ್ಮರಾಜ್. ಕೊನೆಗೂ ಪದ್ಮರಾಜ್ ಅವರನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ. ಈಗ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಗೋಪಾಲಯ್ಯನವರಿಗೆ ಬೆದರಿಕೆಯನ್ನು ಹಾಕಿದ ಆರೋಪವನ್ನು ಹೊತ್ತಿರತಕ್ಕಂಥವ್ರು ಪದ್ಮರಾಜ್ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಗೋಪಾಲಯ್ಯನವ್ರು ಹೇಳೋ ಪ್ರಕಾರ ನನಗೂ ಅವನಿಗೂ ಯಾವುದೇ ಹಣದ ವ್ಯವಹಾರ ಇಲ್ಲ, ನಾನೇನು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದಿಲ್ಲ. ಆದರೆ ಪದ್ಮರಾಜ್ ಹೇಳ್ತಾ ಇರ್ತಕ್ಕಂಥದ್ದು ನಾನೇ ದುಡ್ಡು ಕೊಟ್ಟಿದ್ದೆ, BBMP ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿದರು. ಎರಡು ವರ್ಷ ಆಯಿತು, ಚೆಕ್ಕಲ್ಲಿ ದುಡ್ಡು ಕೊಟ್ಟಿದ್ದೆ. ಆ ದುಡ್ಡು ಕೇಳೋಕ್ಕೆ ಹೋದರೆ ನನಗೇ ಅವರು ಪ್ರಾಣ ಬೆದರಿಕೆ ಹಾಕಿದ್ದಾರೆ, ನನಗೇ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅಂತ ಪದ್ಮರಾಜ್ ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಫೈನ್, FIR ಕೂಡ ಆಗಿರೋದ್ರಿಂದ ಮುಂದಿನ ಕ್ರಮಗಳೇನು ಅಂತ. ಖಂಡಿತವಾಗಿ ಅರವಿಂದ್, ಯಾಕಂದರೆ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ನಿನ್ನೆ ರಾತ್ರಿಯಿಂದನೂ ಕೂಡ ಅವರ ಬಂಧನ ಮಾಡಬೇಕು, ಅವರನ್ನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವರ ಮನೆ ಅಂದರೆ ಈಗ ಬಸವೇಶ್ವರನಗರದಲ್ಲಿರುವಂಥ ಮನೆ ಏನಿತ್ತು, ಮನೆಯಲ್ಲಿ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪೊಲೀಸರು ಬಂದು ನೋಟಿಸ್ಗಳನ್ನು ಕೊಡ್ಲಿಕ್ಕೆ ಬಂದಾಗಲೂ ಕೂಡ ಅದಕ್ಕೆ ಸಂಪೂರ್ಣವಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥದ್ದು, ಪ್ರತಿರೋಧವನ್ನು ವ್ಯಕ್ತಪಡಿಸಿ ನಾನು ಯಾವುದೇ ರೀತಿಯ ಕೊಲೆ ಬೆದರಿಕೆಯನ್ನು ಹಾಕಿಲ್ಲ, ನಾನು ಕೊಟ್ಟಂಥ ಹಣ ಏನಿತ್ತು ಹಣವನ್ನು ವಾಪಸ್ ಕೇಳಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಯಾವಾಗ ನೋಟಿಸನ್ನು ಕೊಡಲಿಕ್ಕೆ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ಬರ್ತಾರೆ, ಕಾಮಾಕ್ಷಿಪಾಳ್ಯ ಪೊಲೀಸರು ಇದೇ ಮನೆಗೆ ಬರುವಂಥದ್ದು, ಆ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ, ನಾನು ಯಾವುದೇ ರೀತಿಯ ನೋಟಿಸನ್ನು ಕೂಡ ಪಡೆದುಕೊಳ್ಳೋದಿಲ್ಲ, ಜೊತೆಗೆ ವಿಚಾರಣೆಗೂ ಕೂಡ ನಾನು ಬರೋದಿಲ್ಲ, ಕೌಂಟರ್ ಕಂಪ್ಲೇಂಟನ್ನು ಕೂಡ ನಾನು ಕೊಡ್ತೀನಿ, ಅಂದರೆ ಬಸವೇಶ್ವರನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯೇನಿದೆ ಅಲ್ಲಿಗೆ ನಾನು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತೀನಿ ಅಂತೇಳಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಯಾವಾಗ ಈ ರೀತಿ ನೋಟಿಸನ್ನು ಕೊಟ್ಟು ರಿಸೀವನ್ನು ಮಾಡಲಿಕ್ಕೆ ಅವರು ಸಾಕಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ, ಆ ಹಿನ್ನೆಲೆಯಲ್ಲಿ ಪೊಲೀಸರೀಗ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಇಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಬೇಕು, ಜೊತೆಗೆ ಆ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ಇದ್ದರೆ ಅದಕ್ಕೆ ಏನು ಕೌಂಟರ್ ಕಂಪ್ಲೇಂಟನ್ನು ಕೊಡಬೇಕಿತ್ತು, ಅದನ್ನು ಬಿಟ್ಟು ಈ ರೀತಿಯಲ್ಲಿ ಕೊಲೆ ಬೆದರಿಕೆಯನ್ನು ಮಾಡಲಿಕ್ಕೆ ಹೋಗಿರುವಂಥದ್ದು ತಪ್ಪು. ಇದೊಂದು ಜಾಮೀನು ಸಹಿತ ಪ್ರಕರಣ ಆಗಿರುವಂಥದ್ದು, ಅಂದರೆ ಇದೊಂದು ಸ್ಟೇಷನ್ ಬೇಲನ್ನು ಕೊಡುವಂಥ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ವಿಚಾರಣೆಗೊಳಪಡಿಸಿ ಅವರಿಗೆ ಸ್ಟೇಷನ್ ಬೇಲ್ನ ಮೂಲಕ ಏನು ಜಾಮೀನನ್ನು ಕೊಟ್ಟು ಹೊರಗಡೆ ಕಳಿಸ್ಕೊಡ್ಬೇಕಾ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋಂಥದ್ದು. ವಿಚಾರಣೆ ಬಳಿಕ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡುವಂಥದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸ್ಟೇಷನ್ ಬೇಲ್ ಸಿಗುತ್ತೆ, ಯಾಕೆಂದರೆ ಅರೆಸ್ಟ್ ಅಂತ ತೋರಿಸಿಲ್ಲ, ವಶಕ್ಕೆ ಪಡೆದಿರತಕ್ಕಂಥದ್ದು. ಅರೆಸ್ಟ್ ಅಂತ ತೋರಿಸಿದಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ.